ತ್ವರಿತವಾಗಿ ಮೆಹಂದಿ ತಿಲಕ ಹಾಗೂ ರಂಗೋಲಿ ಅಭಿಯಾನ ಪ್ರಾರಂಭಿಸಲಾಗುವುದು. ಚುನಾವಣಾ ಪ್ರಭಾರಿ ವಿಜಯ್ ಕುಮಾರ್ ಅಥಣಿ ತಾಲೂಕಿನ ಬಿಜೆಪಿ ಕಚೇರಿಯಲ್ಲಿ ಇಂದು ಅಥಣಿ ಮಂಡಳ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಥಣಿ ಚುನಾವಣಾ ಪ್ರಭಾರಿ ವಿಜಯ್ ಕುಮಾರ್, ನಾಳೆಯಿಂದ ವಿಭಿನ್ನ ರೀತಿಯ ಅಭಿಯಾನಗಳನ್ನು ತ್ವರಿತಗತಿಯಲ್ಲಿ ಹಮ್ಮಿಕೊಳ್ಳಲಾಗುವುದು. ವಿಶೇಷವಾಗಿ ಅಂದರೆ ಮೆಹಂದಿ ಅಭಿಯಾನ, ತಿಲಕ ಅಭಿಯಾನ ಹಾಗೂ ರಂಗೋಲಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದು. ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮಹಿಳೆಯರ ಅಂಗೈಯಲ್ಲಿ ಕಮಲದ ಚಿಹ್ನೆಯ ಮೆಹಂದಿ ಹಾಕುವರು. ಎಷ್ಟು ಜನ ಮೆಹಂದಿ ತೆಗೆದುಕೊಳ್ತಾರೆ, ಆಯಾ ಮನೆಯ ಮತಗಳು ಬಿಜೆಪಿ ಪಕ್ಷಕ್ಕೆ ಬರ್ತವೆಂದು ಖಾತ್ರಿ ಆಗ್ತದೆ. ಹಾಗೂ ಅದೇ ರೀತಿ ರಂಗೋಲಿ ಅಭಿಯಾನ, ತಿಲಕ ಅಭಿಯಾನ ಕೂಡ ನಡೆಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಚುನಾವಣಾ ಪ್ರಭಾರಿ ವಿಜಯ್ ಕುಮಾರ್, ಕುಡಿಗನೂರ ಪ್ರಭಾಕರ್ ಚವಾನ, ಪುಟ್ಟು ಹಿರೇಮಠ, ಮಂಡಳ ಪ್ರಧಾನ ಕಾರ್ಯದರ್ಶಿ ಸದಾಶಿವ ಕೊಂಬಿ, ಮುರಗೇಶ್ ಕುಮಟಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಅನ್ನುವಂಥದ್ದನ್ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಾಷ್ಟ್ರ ರಾಜ್ಯ ನಾಯಕರು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಗಂಭೀರವಾಗಿ ತಗೊಂಡು ಜನರಿಗೆಲ್ಲ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ಒಂದೇ ಭರವಸೆ ಅನ್ನುವಂಥ ಭರವಸೆಯಿಂದ ಜನರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಮಂಡಲದಲ್ಲಿ ಬರುವಂತಹ ದಿವಸದಲ್ಲಿ ಸಾಕಷ್ಟು ನಾವು ವಿಭಿನ್ನ ಅಭಿಯಾನಗಳನ್ನು ಹಮ್ಮಿಕೊಂಡಿವಿ. ಆ ಅಭಿಯಾನಗಳಲ್ಲಿ ಒಂದಾದ ಅಭಿಯಾನ ಅಂದ್ರೆ ಮೆಹಂದಿ ಮದರಂಗಿಯನ್ನ ನಮ್ಮ ಏನು ಮಹಿಳಾ ಮೋರ್ಚಾದವರು ಮನೆ ಮನೆಗೆ ಹೋಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಮನೆ ಗುರುತಿಸಿ ಅವ್ರ ಮನೆಯಲ್ಲಿದ್ದಂತ ಮಹಿಳೆಯರಿಗೆಲ್ಲ ಗುರುತಿಸಿ ಅವ್ರ ಕೈ ಮೇಲೆ ಆ ಮದರಂಗಿ ಮುಖಾಂತರ ನಾವು ಭಾರತೀಯ ಜನತಾ ಪಕ್ಷದ ಕಮಲ ತೆಗೆಯುವಂತಹ ಅಭಿಯಾನವನ್ನ ಈಗಾಗಲೇ ಶುರು ಮಾಡಿದ್ದೀವಿ. ಯಾವ ಮನೆ ಕಮಲ ತೆಗೆಸ್ಕೋತದೋ ಅದು ನಮ್ಮ ಮನೆ ಅನ್ನುವಂಥದ್ದು ನಮಗೂ ಗುರುತಾಗುತ್ತೆ. ಅಂತ ಅಂತ ಎಷ್ಟು ಮನೆಗಳ ನಮ್ಮ ಜೊತೆ ಅದಾವ ಅನ್ನುವಂಥದ್ದು ಸಂಖ್ಯಾನು ನಮ್ಗೆ ಸಿಗ್ತದೆ. ಅದರ ಜೊತೆ ಜೊತೆನೆ ರಂಗೋಲಿ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ತಮ್ಮ ಮನೆ ಮುಂದೆ ಕಮಲದ ಚಿತ್ರ ಹಾಕುವಂತ ಅಭಿಯಾನ, ರಂಗೋಲಿ ಅಭಿಯಾನ ಮಾಡ್ತಾ ಇದ್ದೀವಿ. ಈ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿತೈಷಿಗಳು ಮತ್ತು ಕುಟುಂಬದ ಸದಸ್ಯರು ಈ ಅಭಿಯಾನಕ್ಕೆ ತಾವು ಭಾಗವಹಿಸಬೇಕು. ಅಭಿಯಾನಕ್ಕೆ ಭಾಗವಹಿಸಬೇಕು ಅಂದ್ರೆ ಒಂದು ದೊಡ್ಡ ಸಂಖ್ಯಾತ್ಮಕವಾಗಿ ಎಲ್ಲರೂ ಒಂದ್ ಕಡೆ ಸೇರ್ಬೇಕು ಅನ್ನೋಂಥದ್ದು ಏನಿಲ್ಲ. ಅವರು ತಮ್ಮ ಕೈಯಲ್ಲಿ ಕಮಲವನ್ನ ಚಿಹ್ನೆ ತಕ್ಕೊಳ್ಳುವಂಥದ್ದು ಮತ್ತು ಮನೆ ಮುಂದೆ ಕಮಲದ ರಂಗೋಲಿ ಹಾಕುವಂಥದ್ದನ್ನ ನಾವು ಈ ಅಭಿಯಾನ ಮುಖಾಂತರ ಮಾಡ್ತಾ ಇದ್ದೀವಿ.